ಚುನಾವಣೆ ಹೊಸ್ತಿಲಲ್ಲೇ ಬೋಪಯ್ಯಗೆ ಸಂಕಷ್ಟ ವಯಸ್ಸಿನ ಸುಳ್ಳು ದಾಖಲಾತಿ ಸಲ್ಲಿಸಿದ್ರ ಬೋಪಯ್ಯ ಸತತ ಮೂರು ಅವಧಿಯಿಂದಲೂ ಬೋಪಯ್ಯ ಮಾಡಿದ್ರ ಧೋಕಾ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಚುನಾವಣೆ ಸಂದರ್ಭ ಕೊಡಗು ಅಂತ ಬಂದಾಗ ಎರಡೆರಡು ವಿಧಾನಸಭಾ ಕ್ಷೇತ್ರ ಒಂದು ಮಡಿಕೇರಿ ಮತ್ತೊಂದು ವಿರಾಜ್ಪೇಟೆ ವಿರಾಜ್ಪೇಟೆಯಲ್ಲಿ ಕೆ ಜಿ ಬೋಪಯ್ಯ ಅವರು ಬಿಜೆಪಿಯಿಂದ ಗೆಲ್ತಾನೆ ಬರ್ತಿದ್ದಾರೆ ಆದರೆ ಈ ಬಾರಿ ಟಿಕೆಟ್ ಸಿಗುತ್ತಾ ಇಲ್ವಾ ಗುಜರಾತ್ ಫಾರ್ಮುಲಾ ಅನ್ನೋದ್ಕಿಂತ ಹೆಚ್ಚಾಗಿ ಸತತವಾಗಿ ಗೆಲ್ತಿರೋ ಅಭ್ಯರ್ಥಿಗಳ ಜಾಗದಲ್ಲಿ ಹೊಸಬರಿಗೆ ಅವಕಾಶ ಕೊಡಬೇಕು ಪಕ್ಷವನ್ನು ಬಲಪಡಿಸಬೇಕು ಹೀಗೆ ಸಾಕಷ್ಟು ಲೆಕ್ಕಾಚಾರಗಳು ಆದರೆ ಎರಡು ಸಾವಿರದ ನಾಲ್ಕರ ಚುನಾವಣೆಯಿಂದ ಕೂಡ ಬೋಪಯ್ಯ ಅವರು ತಮ್ಮ ವಯಸ್ಸಿನ ದಾಖಲಾತಿಯನ್ನು ಸುಳ್ಳಾಗಿ ಸಲ್ಲಿಸಿದ್ದಾರೆ ಚುನಾವಣಾ ಆಯೋಗಕ್ಕೆ ಈ ರೀತಿ ವಿರಾಜ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮುಖ್ಯವಾಗಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಪಿ ಬಿ ತಿಮ್ಮಯ್ಯ ಅನ್ನೋರು ವಿರಾಜ್ಪೇಟೆಯಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡೋರು ಎರಡು ವರ್ಷ ಸುಳ್ಳು ಹೇಳ್ಬಿಟ್ಟವ್ರೆ ಅಂತ ಬಾರ್ ಕೌನ್ಸಿ ಕೊಟ್ಟಾಗ ಅವರ ಬೇಸಿಕಲಿ ಅಡ್ವೊಕೇಟ್ ಬಾರ್ ಕೌನ್ಸಿಲಿಗೆ ಕೊಟ್ಟಾಗ ಡೇಟ್ ಆಫ್ ಪ್ರಕಾರ ಎರಡ್ ಸಾವಿರದ ಹದಿನೆಂಟು ಅವ್ರಿಗೆ ವರ್ಷ ಆಗಬೇಕು ವರ್ಷ ಡೇಟ್ ಆಫ್ ಕಡೆ ಬಾರ್ ಕೊಟ್ಟವ್ರಸಿ ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಚುನಾವಣಾ ಇದು ಕೊಟ್ಟಿರೋದು ಐವತ್ ಮೂರು ಈಗ ಅದ್ರ ದೂರ ಇದು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಕೂಡ ಈ ರೀತಿ ಮಿಸ್ಟೇಕ್ ಮಾಡಿದ್ದಾರೆ ಆಸ್ತಿ ದಾಖಲೆ ಇವೆಲ್ಲ ಕರೆಕ್ಟ್ ಆಗಿದೆ ಅಂತ ಅದು ಅದ್ರ ಬಗ್ಗೆ ಕೂಡ ನಡೀತಾ ಇದೆ ವೆರಿಫಿಕೇಶನ್ ಈಗ ನಂದು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಎಂಬತ್ತೆಂಟು ನನ್ನ ಡೇಟ್ ಆಫ್ ಬರ್ತು ನಮ್ಮ ಸ್ಕೂಲಲ್ಲಿ ನಮ್ಮ ಮಾರ್ಕ್ಸ್ ಕಾರ್ಡ್ ಎಲ್ಲ ಇದೆಲ್ಲ ಇರೋದಲ್ಲ ಹದಿನಾರು ಐದು ಎಂಬತ್ತೆಂಟು ಓಕೆ ಲೇಟ್ ಆಗಿಬಿಟ್ರು ಸೇರಿಸ್ಕೊಳ್ಳಲ್ಲ ಸ್ಕೂಲ್ಗೆ ಅದನ್ನ ಒಂದು ತಿಂಗಳು ಜೂನ್ ಫಸ್ಟ್ ಓಡಿಸ್ಬಿಡ್ದು ಅಂದರೆ ಡೇಟ್ ಎಲ್ಲರದು ಗೊತ್ತಲ್ಲ ಮೊದಲಂಗಿ ತರ ಬರ್ಕಳಿ ಮೇಸ್ಟ್ರೆ ಜೂನ್ ಒಂದು ಒಂದು ಬರ್ಸರು ಮೇಗೋ ಜೂನ್ಗೋ ಬರ್ಸರು ನಡೆಯೋದು ಬಟ್ ಇಲ್ಲಿ ಇಯರ್ ವ್ಯತ್ಯಾಸ ಆಗ್ಬಿಟ್ಟೈತಲ್ಲ ಅದು ನೋಡಬೇಕೇನಾಗತ್ತೆ ಅಂತ ಕೆಲವರು ಸೀರಿಯಸ್ ಆಗಿ ಯಾರು ಅಂದರೆ ಕಳ್ಳ ಆಸ್ತಿ ತೋರಿಸಿರಲ್ಲ ಹೌದು ಆಸ್ತಿ ಪ್ರಮಾಣ ಪತ್ರ ಸಲ್ಲಿ ಕೆಲ ಎಮ್ ಇರತ್ತೆ ಬಟ್ ಇಲ್ಲಿ ವಯಸ್ಸಲ್ಲಿ ಎಮ್ ಆರ್ಸ್ಕೊಂಡು ಏನು ಮಾಡ್ಕೊಳ್ಳೋ ಅಂತ ಏನಿಲ್ಲ ಅವರು ಬಟ್ ಅದು ಫಾಲ್ಟ್ ಆಗಿದೆ ಅದನ್ನ ನೋಡ್ಬೇಕು ಏನಾಗುತ್ತೆ ಈ ಸುಳ್ಳು ಆಸ್ತಿ ನಿದ್ದು ಸುಳ್ಳು ಹೇಳಿಕ ಕಡಿಮೆ ತೋರಿಸಿ ಜಾತಿ ಸುಳ್ಳು ಹೇಳಿ ಇವೆಲ್ಲ ಆದಾಗ ಅದು ಹೌದು ವಂಚನೆ ಬರುತ್ತೆ ಈ ಡೇಟಾ ಬರ್ತಲ್ಲ ಒಂದು ಸ್ವಲ್ಪ ಅದು ಕೂಡ ಇಂಪಾರ್ಟೆಂಟ್ ಮತ್ತೆ ಇನ್ನು ಒಟ್ಟಾರೆ ರಾಜಕೀಯಕ್ಕೆ ಬರೋದಾರೆ ಹಿರಿಯ ಶಾಸಕರು ಅನ್ವಾಗ ಕೆ ಜಿ ಬೋಪಾಯ್ ಅವರು ಏನು ವ್ಯತ್ಯಾಸಗಳಾಗುತ್ತೆ ಸುಳ್ಳು ಆಸ್ತಿ ಚೌಕಿ ಮಾಡ್ಕೊಂಡು ಎರಡು ವರ್ಷದ ಸಮಸ್ಯೆ ಆಗಲ್ಲ ನೋಡ್ಬೇಕ ಏನ್ ಮಾಡ್ತಾರೆ ಅಂತ ಬೋಪಾಯ್ ಅವ್ರು ರೆಡಿ ಇದಾರೆ ಸರ್ ಹೌದು ಟಿಕೆಟ್ ಸಿಗ್ಲಿಲ್ಲ ಅಂದ್ರೂನು ಪರವಾಗಿಲ್ಲ ರವಿ ಕುಶಾಲಪ್ಪ ರೆಡಿ ಇದ್ದಾರೆ ಅವ್ರಿಗೆ ಟಿಕೆಟ್ ಮಾಡ್ರೂ ಪರವಾಗಿಲ್ಲ ಅಂತ ಇವರೇ ರೆಡಿ ಆಗಿದ್ದಾರೆ ಪಕ್ಷ ಗೆಲ್ಬೇಕ್ ಅಷ್ಟೇ ಪಕ್ಷ ಗೆಲ್ಬಕಲ್ಲ ಲೆಕ್ಕಾಚಾರ ಪಾರ್ಟಿ ಇಂಪಾರ್ಟೆಂಟ್ ಎಸ್ ವೀಕ್ಷಕರ ನಿಮ್ಮ ವೀಕ್ಷಕರ ನಿಮ್ಮ ಪ್ರಕಾರ ವಿರಾಜ್ ಪೇಟೆ ಕೊಡಗಲ್ಲಿರೋದ್ ಎರಡೇ ಎರಡು ವಿಧಾನಸಭಾ ಕ್ಷೇತ್ರಗಳು ಎರಡರಲ್ಲಿ ಒಂದು ಕಡೆ ಮಡಿಕೇರಿಗೂ ಅವರು ಅಪ್ಪ ರಂಜನ್ ಮತ್ತೊಂದು ಕಡೆ ಕೆ ಜಿ ಬೋಪಯ್ಯ ಅವರು ವಿರಾಜಪೇಟೆಯಲ್ಲಿ ನಿಮ್ ಪ್ರಕಾರ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಶಾಸಕರಾಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ತಿಳಿಸಿ ಕೊನೆದಾಗಿ ನಮ್ದೊಂದು ಕಳಕಳಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕಬೇಡಿ ಯಾರು ಇರ್ತಾರೆ ಅವ್ರಲ್ಲಿ ಯಾರು ಯೋಗ್ಯರು ನೋಡಿ ಚೂಸ್ ಮಾಡಿ ಅವ್ರಿಗೆ ಓಟ್ ಹಾಕಿ ಪಕ್ಷ ನೋಡಕ್ಕೆ ಹೋಗ್ಬೇಡಿ ಧರ್ಮ ಜಾತಿ ಯಾವುದು ನೋಡ್ಬೇಡಿ ಯೋಗ್ಯನ ಅಯೋಗ್ಯನ ಅಷ್ಟೇ ಯೋಗ್ಯರ ಸಂಖ್ಯೆ ಜಾಸ್ತಿ ಇದ್ರೆ ಯೋಗ್ಯರಲ್ಲಿ ಯೋಗ್ಯನ ಹುಡುಕಿ ಎಲ್ಲರೂ ಅಯೋಗ್ಯರೇ ಅಂತಾರೆ ನೋಟಾಗಾರ ಹಾಕಿ ಓಟ್ ಹಾಕೋದು ಮಿಸ್ ಮಾಡಬೇಡಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ